Hey guys, welcome back to my channel. ನಿಮ್ಮ ಚಾನೆಲ್ ನ ಹೊಸದಾಗಿ ವಿಸಿಟ್ ಮಾಡ್ತಿದ್ದೀರಾ ಅಂತ ಅಂದ್ರೆ ನಾನು ದೀಪಾ ಸೋಮಶೇಖರ್ ಅಂತ ನಾನು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಹಾಗೆ ನಾನು ಎವ್ರಿಡೇ ಮತ್ತೆ ಇನ್ಫಾರ್ಮೇಟಿವ್ ಕೆಲವೊಂದು ವಿಡಿಯೋಸ್ ಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮ್ಮ ಚಾನೆಲ್ ಅಲ್ಲಿ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಸೋ ದಟ್ ನಿಮಗೆ ನನ್ನ ಎಲ್ಲಾ ಹೊಸ ವಿಡಿಯೋಸ್ ಗಳು ನಿಮಗೆ ಅಪ್ಡೇಟ್ ಬರ್ತಾ ಇರುತ್ತೆ सो ನಾನು ಲಾಸ್ಟ್ ಟೈಮ್ ಅಪ್ಲೋಡ್ ಮಾಡಿದ ಒಂದು ವಿಡಿಯೋ ಬಗ್ಗೆ ನೀವು ತುಂಬಾ ಜನ ಕ್ವೆಶ್ಚನ್ಸ್ ಕೇಳ್ತಾ ಇದ್ರಿ ನಿಮ್ಮ ಮನೆ ಗೃಹ ಪ್ರವೇಶದ ಆಯ್ತಲ್ಲ ನೀವು ಇನ್ನು ಕೆಲವೊಂದು ಇನ್ಫಾರ್ಮೇಷನ್ ಗಳನ್ನು ಹೇಳಬಹುದಿತ್ತು ಅದರಲ್ಲಿ ಲೈಕ್ ಸೇವಿಂಗ್ಸ್ ಬಗ್ಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಹೇಗೆ ಇದರಲ್ಲ ನೀವು ಇದ್ ಮಾಡ್ ತಗೊಂಡ್ರಿ ಏನು ಅಂತ ಇನ್ಫಾರ್ಮೇಷನ್ ನ ಕೇಳ್ತಾ ಇದ್ರಿ ಅದರಲ್ಲಿ ನನಗೆ ಜಸ್ಟ್ 5 ಮಿನಿಟ್ಸ್ ಟೈಮ್ ಇದ್ದಿದ್ರಿಂದ ನಾನು ಜಾಸ್ತಿ ವಾಯ್ಸ್ ಓವರ್ ಮಾಡಕ ಆಗಿರಲಿಲ್ಲ ಅದಕ್ಕೋಸ್ಕರ ಅದಾದ್ಮೇಲೆ ಸ್ವಲ್ಪ ಗ್ಯಾಪ್ ಕೂಡ ಆಯ್ತು 1 ವೀಕ್ ಗ್ಯಾಪ್ ಆಗೋಯ್ತು ನಾನು ಇವಾಗ ಅದಕ್ಕೆ ಆ ವಿಡಿಯೋಸ್ ಗಳನ್ನು ಮಾಡಿ ನಿಮಗೆ ಹೇಳಬೇಕು ಅಂತ ಅನ್ಕೊಂಡೆ ಇನ್ಫಾರ್ಮೇಷನ್ ನ ಫಸ್ಟ್ ನನ್ನ ಹಸ್ಬೆಂಡ್ ಎಜುಕೇಶನ್ ಕ್ವಾಲಿಫಿಕೇಶನ್ ಹೇಳಿಬಿಡ್ತೀನಿ ನಾನು ಅವರದು ಬಿಇ ಆಗಿದೆ ಈಗ ಮಾಸ್ಟರ್ ಆಫ್ ಸೈನ್ಸ್ ಮಾಡ್ತಾ ಇದ್ದಾರೆ ಯುಕೆ ಯೂನಿವರ್ಸಿಟಿ ನಲ್ಲಿ ಅದು ಆನ್ಲೈನ್ ಏ ತಗೊಂಡಿದ್ದಾರೆ ಸೊ ಡಿಪ್ಲೊಮಾ ಆಗಿದ ನಂತರ ಅವರು ಡೈರೆಕ್ಟ್ ಆಗಿ ಜಾಬ್ ಜಾಯಿನ್ ಆಗಿದ್ದು ಅಂದ್ರೆ ಜೂನಿಯರ್ ಇಂಜಿನಿಯರ್ ಆಗಿ ಒಂದೇ ಕಂಪನಿಯಲ್ಲಿ 6 ಇಯರ್ ಅವರು ಕೆಲಸ ಮಾಡಿದ್ದು ಅದಾದ್ಮೇಲೆ ಈ 3 ಲೆವೆಲ್ ವರೆಗೂ ಒಂದೇ ಕಂಪನಿಯಲ್ಲೇ ಅವರು ಇದ್ದಿದ್ದು ಅದಾದ್ಮೇಲೆ ಈ 4 ಮತ್ತೆ ಈ 5 ಲೆವೆಲ್ ಅಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಸೀನಿಯರ್ ಇಂಜಿನಿಯರ್ ಅಂತಾನೂ ಹೇಳಿದ್ದೆ ಈ ಥರ್ಸ್ಡೇ ಅವರಿಗೆ ಪ್ರಮೋಟ್ ಆಗಿದೆ ಆಸ್ ಅ ಸೀನಿಯರ್ ಟೆಕ್ನಿಕಲ್ ಲೀಡ್ ಆಗಿ ಈ 5 ಲೆವೆಲ್ ಗೆ ಇವಾಗ ಇದ್ದಾರೆ ಅವರು ಈ ಇಯರ್ ಈ ಕಂಪನಿಯಲ್ಲಿ ನೆಕ್ಸ್ಟ್ ಮೇ ಬಂದ್ರೆ 5 ಇಯರ್ಸ್ ಆಗುತ್ತೆ ಅವರಿಗೆ ಕಂಪ್ಲೀಟ್ हाँ एक्सपीरियंस 11 इयर्स ऑफ एक्सपीरियंस इन सॉफ्टवेयर फील्ड अंत हेलबू ಮತ್ತೆ ಡಿಪ್ಲೊಮಾ ಆಗಿದ ತಕ್ಷಣನೇ ಅವರು ಜಾಬ್ ಜಾಯಿನ್ ಆಗಿದ್ದಿದ್ದು ಆಮೇಲೆ ಅವರು ಏನು ಮಾಡಿದ್ರು ಇಂಜಿನಿಯರಿಂಗ್ ಟೈಮಲ್ಲಿ 4 ಇಯರ್ಸ್ ಏನಿತ್ತು ಅದು ಮಾರ್ನಿಂಗ್ ಕಾಲೇಜ್ಗೆ ಅವರು ಹೋಗಲ್ಲ ಅವರು ಈವ್ನಿಂಗ್ ಕಾಲೇಜ್ಗೆ ಹೋಗಿದ್ದು ಈವ್ನಿಂಗ್ ಕಾಲೇಜ್ಗೆ ಹೋಗ್ತಾ ಇದ್ದರು ಮತ್ತೆ ಮಾರ್ನಿಂಗ್ ಅವರು ಜಾಬ್ಗೆ ಹೋಗ್ತಾ ಇದ್ದರು ಸೊ ಎರಡನ್ನೂ ಪ್ಯಾರಲಲ್ಲಿ ಮಾಡಿದ್ದಕ್ಕೆ ಅವರಿಗೆ ಅಂದರೆ ಅವರ ಡೆಡಿಕೇಶನ್ ಇರ್ಬೋದು ಅವರು ಮಾಡ್ತಾ ಇದ್ದ ವರ್ಕ್ ಕಂಪನಿಯಿಂದ ಇರ್ಬೋದು ಸೊ ಒಳ್ಳೆ ನೇಮ್ನ ತಗೊಂಡು ಅವರು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಮಾಡಿಕೊಂಡ್ರು ಎಲ್ಲ ಚಿಕ್ಕ ಚಿಕ್ಕ ಕಂಪನಿಯಿಂದನೇ ಹೋಗಿದ್ದು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ನ ತಗೊಂಡ್ತಾ ಹೋದ್ರು ಅಲ್ಲಿ ಅವರಿಗೆ 4 ಇಯರ್ಸ್ ಸೇವ್ ಆಯ್ತು ಅದಕ್ಕೋಸ್ಕರ ಅವರಿಗೆ 11 ಇಯರ್ಸ್ ಎಕ್ಸ್ಪೀರಿಯನ್ಸ್ ತುಂಬಾ ಜನ ಡೌಟ್ 28 ಇಯರ್ಸ್ ಗೆ ಹಿಂಗೆ 11 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಇಂಜಿನಿಯರಿಂಗ್ 4 ಇಯರ್ಸ್ ಮಾಡಲೇಬೇಕಲ್ವಾ ಎಕ್ಸಾಕ್ಟ್ಲಿ ಇಂಜಿನಿಯರಿಂಗ್ 4 ಇಯರ್ಸ್ ಬೆಳಗೇನು ಮಾಡಬಹುದು ಈವ್ನಿಂಗ್ ಮಾಡಬಹುದು ಅಂತ ಥಟ್ ಅಂತ ಕೆಲವರಿಗೆ ಯೋಚನೆ ಬರೋದಿಲ್ಲ ಸೋ ಅದಕ್ಕೆ ಇದೊಂದು ಇನ್ಫಾರ್ಮೇಷನ್ ಇರಲಿ ಅಂತ ಹೇಳಿದೀನಿ ಹಿಂಗು ಮಾಡ್ಕೋಬಹುದು ಅಂತ ಮತ್ತೆ ಇನ್ನು ನಂದ ಇನ್ಫಾರ್ಮೇಷನ್ ಅಂತ ಹೇಳಕೋದ್ರೆ ನಾನು ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗ್ ಮಾಡಿದ್ದು ಅದಾದ್ಮೇಲೆ ನಾನು 2 ಇಯರ್ಸ್ ಗ್ಯಾಪ್ ಅಲ್ಲಿ ನಂದು ಮದುವೆ ಆಯಿತು ಆಮೇಲೆ ನಾವು ಇಬ್ರು ಬ್ಯಾಂಗ್ಳೂರಲ್ಲೇ ಸೆಟ್ಲ್ ಆಗಿರೋದು ಮೊದಲು ನಾವು ಇದ್ದಿದ್ದು ರೆಂಟ್ ಮನೆನೇ ಈ ಮನೆಯನ್ನ ನಾವು ತಗೊಂಡಿತ್ತು ಜಸ್ಟ್ 1 ಇಯರ್ ಆಗಿದ ತಕ್ಷಣನೇ ಅಂದರೆ 2018 ಅಲ್ಲಿ ಮದುವೆ ಆಯಿತು 2019 ಅಲ್ಲಿ ಹುಡುಕಕ್ಕೆ ಸ್ಟಾರ್ಟ್ ಮಾಡಿದ್ವಿ 2020 ಒಳಗೆ ಮನೆ ನಮಗೆ ಸಿಕ್ತು ಆಮೇಲೆ ನಾವೇನು ಮಾಡಿದ್ವಿ ಅಂದರೆ ನೀವು ಕೇಳ್ಬೋದು ಸೇವಿಂಗ್ಸ್ ಹೇಗೆ ಹೆಂಗೆ ಮಾಡ್ಕೊಳ್ಳೋದು ಅಂತೆಲ್ಲ ನೀವು ಕೇಳ್ತಾ ಇದ್ರಲ್ಲ ನೋಡಿ ಬರೀ ಒಬ್ಬರೇ ದುಡಿಯೋದ್ರಿಂದ ಮನೆಯಲ್ಲಿ ಸೇವ್ ಮಾಡಿಬಿಡ್ಬೋದು ಅಥವಾ ಫ್ಯಾಮಿಲಿನೂ ನೋಡ್ಕೊಳ್ತೀರಾ ಒಬ್ಬರೇ ಇದ್ದ ತಕ್ಷಣ ಸೇವ್ ಮಾಡ್ಕೊಂಡ್ಬಿಡ್ಬೋದು ಅಂತೆಲ್ಲ ಅಂದ್ಕೊಳ್ಳೋದು ದಡ್ಡತನ ಅಂತ ಅನಿಸುತ್ತೆ ಯಾಕೆ ಅಂತ ಅಂದರೆ ಈ ಬ್ಯಾಂಗ್ಳೂರಲ್ಲಿ ನಾವು 10x10 ಸೈಟ್ ತೊಗೊಳ್ಳೋದನ್ನು ತುಂಬ ಕಷ್ಟ ಇದೆ ಯಾಕೆ ಅಂತಂದರೆ ಅದು ತುಂಬ ವರ್ಷದಿಂದ ಸೇವಿಂಗ್ಸ್ ಮಾಡಿರಬೇಕು ಜಸ್ಟ್ ಬಿಕಾಸ್ ನಿಮಗೆ ಒಳ್ಳೆ ಜಾಬ್ ಸಿಕ್ಕಿದೆ ಇವಾಗ ಒಳ್ಳೆ ಒಳ್ಳೆ ಸ್ಯಾಲ್ರಿ ಪ್ಯಾಕೇಜ್ ಇದೆ ಅಂದ ತಕ್ಷಣವೇ ನೀವು ಮನೆ ತೊಗೊಳ್ಳೋದಕ್ಕಾಗಲ್ಲ ನೀವು ತುಂಬ ಹಿಂದೆಯಿಂದನೇ ಅದ್ರ ಬಗ್ಗೆ ಪ್ಲ್ಯಾನ್ ಮಾಡಿ ಇಷ್ಟಿಷ್ಟು ಅಂತ ಇದಕ್ಕಂತಾನೆ ಅಮೌಂಟ್ ಇಟ್ಕೊಂಡಿರಬೇಕಾಗತ್ತೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ನಾವು ಮ್ಯಾರೇಜ್ ಟೈಮಲ್ಲೂ ಅದರಲ್ಲೂ ಸ್ವಲ್ಪ ಡೌಟ್ ಕೇಳಿದ್ರು ಜನ ಮ್ಯಾರೇಜ್ ದುಡ್ಡನ್ನು ನೀವು ಸೇವ್ ಮಾಡಿದ್ದು ಮನೆ ತೊಗೊಂಡಿದ್ರೆ ಅದರಲ್ಲಿ ಏನು ಹೊಸ ವಿಷಯ ಅಂತ ಎಲ್ಲ ಕೇಳಿದ್ರು ಬಟ್ ಮ್ಯಾರೇಜ್ ದುಡ್ಡು ಅಂತಂದರೆ ಅದಕ್ಕೂ ಕೂಡ ಸೇವಿಂಗ್ಸ್ ಮಾಡೇ ಇರಬೇಕಲ್ವಾ ಮದುವೆ ಅಂದ ತಕ್ಷಣ 1 ಲಕ್ಷದಲ್ಲಿ 2 ಲಕ್ಷದಲ್ಲಿ ಮುಗ್ದೋಗೋಂಥದ್ದಲ್ಲ ಅದಕ್ಕೂ ಕೂಡ ಸೇವಿಂಗ್ಸ್ ಅಂತ ಮಾಡಲೇಬೇಕು ಅದು ಹುಡುಗಿ ಮನೆ ಕಡೆನಾದರೂ ಆಗಿರ್ಬೋದು ಹುಡುಗ ಮನೆ ಕಡೆ ಬೇಕಾದರೂ ಆಗಿರ್ಬೋದು ಇನ್ ನನ್ನ ಕೇಸಲ್ಲಿ ಆ ಥರ ಏನಿರಲಿಲ್ಲ ನಾವೇನು ಅಷ್ಟೊಂದು ಪ್ರಿಪೇರ್ ಆಗಿರಲಿಲ್ಲ ಸಡನ್ನಾಗಿ ಮದುವೆ ಫಿಕ್ಸ್ ಆಗಿದ್ದಿದ್ದು ಸೊ ನಾವು ತುಂಬ ಗ್ರ್ಯಾಂಡಾಗೂ ಮಾಡ್ಕೊಂಡಿರಲಿಲ್ಲ ಮದುವೆನ ನಾವು ತುಂಬ ಸಿಂಪಲ್ಲಾಗಿ ಮಾಡಿಕೊಂಡು ಅದರಿಂದ ಏನು ತುಂಬ ಲಕ್ಷಗಟ್ಟಲೆ ಸೇವ್ ಮಾಡಿದ್ದೀವಿ ಅಂತ ಏನು ಹೇಳೋಕ್ಕಾಗಲ್ಲ ಇವರು ಅಂದರೆ ಇವ್ರು ಮೊದಲಿಂದನೇ ಪ್ಲ್ಯಾನ್ ಮಾಡಿದರು ಯಾವಾಗ ಅಂತಂದರೆ ಅವರು ಇಂಜಿನಿಯರಿಂಗ್ ಟೈಮಲ್ಲೇ ನಾನು ಹೇಳಿದ್ನಲ್ಲ ಅವ್ರಿಗೆ ಒಂದೇ ಕಂಪನಿಯಲ್ಲಿ ವರ್ಕ್ ಮಾಡಬೇಕಾದ್ರೆ ಈ 3 ಲೆವೆಲ್ವರೆಗೂ ಇದ್ದರು ಸೊ ಆವಾಗಲೇ ಅವ್ರಿಗೆ ಒಳ್ಳೆ ಪ್ಯಾಕೇಜ್ ಇತ್ತು ಅದಾದ ನನ್ನ ಮದುವೆ ಆದಮೇಲೆ ಈ 4 ಲೆವೆಲಲ್ಲಿ ಇದ್ದರು ಅವರು ಈಗ ಮೊನ್ನೆ ಅಂದರೆ ಥರ್ಸ್ಡೇ ನಾನು ಹೇಳಿದ್ನಲ್ಲ ಈ 5 ಲೆವೆಲಿಗೆ ಬಂದಿರೋದು ಸೊ ಅವ್ರಿಗೆ ಒಳ್ಳೆ ಪ್ಯಾಕೇಜೇ ಇತ್ತು ಅವರು ಈಗಿಂದ ಪ್ಲ್ಯಾನ್ ಮಾಡಿಲ್ಲ ಮೊದಲು ಕಾಲೇಜ್ ಡೇಸಿಂದನೂ ಅವರು ಪ್ಲ್ಯಾನ್ ಮಾಡ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಅವರು ಬಂದಿದ್ದಿದ್ದು ಆಮೇಲೆ ಫ್ರೆಂಡ್ ಸರ್ಕಲ್ ಸ್ವಲ್ಪ ಕಮ್ಮಿ ಅವ್ರಿಗೆ ಸ್ವಲ್ಪ ಅಂದರೆ ತುಂಬಾ ಫ್ರೆಂಡ್ ಸರ್ಕಲ್ ಕಮ್ಮಿ ಆಮೇಲೆ ಹೊರಗಡೆ ಹೋಗೋದು ಪಾರ್ಟಿ ಮಾಡೋದು ಇದೆಲ್ಲ ತುಂಬ ಕಮ್ಮಿ ಅವ್ರಿಗೆ ಅಷ್ಟೊಂದು ಅವರು
ಈ ತರದ್ದೆಲ್ಲ ಫ್ರೆಂಡ್ಲಿ ಇಲ್ಲ ಅವರು ಹಾಗಾಗಿ ಮೋಸ್ಟ್ಲಿ ಈ ಬ್ಯಾಂಗ್ಳೂರಲ್ಲೇ ಇದ್ಕೊಂಡು ಅಷ್ಟೊಂದು ಸೇವ್ ಮಾಡಿದ್ರು ಅಂತ ಅನಿಸುತ್ತೆ ಅವರ ಬಿಕಾಸ್ ಅವರು ಅವರಮ್ಮ ಇಬ್ಬರೇ ಇದ್ದಿದ್ದರಿಂದ ಅವರಮ್ಮ ಮತ್ತು ಇವರಿಬ್ಬರನ್ನೇ ಟೇಕ್ ಕೇರ್ ಮಾಡ್ಕೊತಾ ಇದ್ರು ಅದಾದಮೇಲೆ ಅವ್ರ ಮಮ್ಮಿ ಡೆತ್ ಆದಮೇಲೆ ಇವರೊಬ್ಬರೇ ಆದರು 4 ಇಯರ್ಸಿಂದ ಆ ಟೈಮಲ್ಲಿ ಅವರು ಇನ್ನೇನು ಮಾಡೋಕ್ಕಾಗುತ್ತೆ ಸ್ಯಾಲ್ರಿ ಎಲ್ಲ ಸೇವ್ ಮಾಡ್ಕೊಂಡು ಮಾಡ್ಕೊಂಡು ಮನೆ ತೊಗೋಬೇಕು ಅಂತ ಅವಾಗಿಂದನೇ ಪ್ಲ್ಯಾನ್ ಮಾಡಿದ್ರು ಅವರು. ಇದೊಂದು ಪಾಯಿಂಟ್ ನೆನಪಿಟ್ಕೊಳ್ಳಿ, ಸಡನ್ನಾಗಿ ನಿಮಗೆ ಸ್ಯಾಲ್ರಿ ಜಾಸ್ತಿ ಆಗಿದ ತಕ್ಷಣ ನೀವು ಮನೆ ತೊಗೋಬೇಕು ಅಂತ ಯಾವತ್ತೂ ಪ್ಲ್ಯಾನ್ ಮಾಡ್ಕೋಬೇಡಿ. ಯಾಕೆ ಅಂತ ಅಂದರೆ ನಿಮಗೆ ಒಳ್ಳೆ ಪ್ಯಾಕೇಜ್ ಇದ್ರೂ ನಿಮಗೆ ನೀವು ಒಂದ್ಸಲ ಲೋನ್ ಅಥವಾ ಏನಕ್ಕಾದರೂ ನೀವು ಮನೆ ತೊಗೊತಿದ್ದೀರ ಅಂತ ಪರ್ಚೇಸ್ ಮಾಡಿದ್ರೆ ನೀವು ಅಂದ್ಕೊಂಡಿದ್ದೇ ಪ್ರೈಸಲ್ಲಿ ಸಿಗುತ್ತೆ ಅನ್ನೋದೆಲ್ಲ ಡೌಟು. ಬಿಕಾಸ್ ನೀವೊಂದು 60 ಲ್ಯಾಕ್ಸ್ ಅಥವಾ 50 ಲ್ಯಾಕ್ಸ್ ಅಂತ ನೀವು ಅಂದ್ಕೊಂಡ್ರೆ ನಿಮಗೆ ಅಲ್ಲಿ ಹೋಗ್ತಾ 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 75-80 ವರ್ಗೂ ಆಗುತ್ತೆ. ಡಿಪೆಂಡ್ಸ್ ಆನ್ ದ ಏರಿಯಾ, ನೀವು ಯಾವ ಏರಿಯಾದಲ್ಲಿ ತೊಗೊತೀರಾ ಆ ಏರಿಯಾದಲ್ಲಿ. ನೀವು ಮೊನ್ನೆ ವೀಡಿಯೋಸ್ಗಳನ್ನ ನೋಡಿರ್ಬೋದು, ಬ್ಯಾಂಗ್ಳೂರಲ್ಲಿ ಅರ್ಧರ್ಧ ನೀರೆಲ್ಲ ತುಂಬ್ಕೊಂಡ್ಬಿಟ್ಟಿರುತ್ತೆ. ಸೊ ಅದು ಯಾವಾಗ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ನೀವು ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಿಂಗ್ ಡೇಸಲ್ಲಿ ಓ ಇದು ಕಾಮ್ ಆಗಿದೆ, ಕೂಲ್ ಆಗಿದೆ, ಈ ಏರಿಯಾದ ನಾವು ತೊಗೋಬೋದು ಅಂತ ನೀವು ಪ್ಲ್ಯಾನ್ ಮಾಡಿ ತೊಗೊಂಡ್ಬಿಟ್ರೆ ಆಮೇಲೆ ಈ ಥರದ ಪ್ರಾಬ್ಲಮ್ಗಳಾಗುತ್ತೆ. ಜಾಸ್ತಿ ನೀವು ರೆವಿನ್ಯೂ ಲ್ಯಾಂಡ್ ಅಥವಾ ಬೀಕಾತ ಈ ಥರದೆಲ್ಲ ನೀವು ನೋಡೋಕೆ ಹೋದಾಗ ತುಂಬ ನೀವು ವೆರಿಫೈ ಮಾಡಿ ಬೈ ಮಾಡಬೇಕಾಗತ್ತೆ. ಬಿಕಾಸ್ ಸ್ಟಾರ್ಟಿಂಗಲ್ಲಿ ಚೆನ್ನಾಗೇ ಇರುತ್ತೆ ಅಥವಾ ಚೆನ್ನಾಗೇ ಅವರು ಮೇಂಟೈನ್ ಮಾಡಿರ್ತಾರೆ, ಅದಾದಮೇಲೆ ನಿಮಗೆ ಹೋಗ್ತಾ ಹೋಗ್ತಾ ಮನೆಗಳು ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೆ ಆವಾಗ ನಿಮಗೆ ಡ್ರೈನೇಜ್ ಪ್ರಾಬ್ಲಮ್ ಆಗ್ಬೋದು, ಈ ಥರ ಎಲ್ಲ ಪ್ರಾಬ್ಲಮ್ ಇರುತ್ತೆ. ಸೊ ಅದಕ್ಕೇ ನಿಮಗೆ BDA ಮತ್ತು BKATA, CKATA ಅಂತೆಲ್ಲ ಇರುತ್ತಲ್ವ, ಇದಕ್ಕೂ ಅದಕ್ಕೂ ತುಂಬ ಪ್ರೈಸ್ ವೇರಿಯೇಷನ್ ಆಗ್ತಾ ಹೋಗುತ್ತೆ. ನಿಮಗೆ BDA ಸೈಟ್ಗಳಿಗೂ ಮತ್ತು ಬೇರೆ ಸೈಟ್ಗಳಿಗೂ ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಇರುತ್ತೆ. ನಿಮಗೆ ಔಟ್ಸ್ಕರ್ಟ್ ಆಫ್ ದ ಬ್ಯಾಂಗ್ಳೂರು ನೀವು ಹೋದರೆ ನಿಮಗೆ ಒಂದು ಅರೌಂಡ್ 8-9 ಲ್ಯಾಕ್ಸ್ಗೆಲ್ಲ ನಿಮಗೆ ಚೆನ್ನಾಗಿರೋ 30-40 ಸೈಟ್ ಎಲ್ಲ ಸಿಗುತ್ತೆ. ಬಟ್ ನಿಮ್ಗೆ ಅದಕ್ಕೆ ಗ್ಯಾರಂಟಿ ಇರೋದಿಲ್ಲ. ನೀವು ಹೆಂಗೆ ಅದನ್ನು ವೆರಿಫೈ ಮಾಡ್ತೀರಾ, ಒಂದೇ ಸಲ ದುಡ್ಡು ಹಾಕ್ಬೇಕಾದ್ರೆ ಎಂಥವ್ರಿಗೆ ಆದ್ರೂ ಭಯ ಆಗುತ್ತೆ, ಹೆಂಗೆ ಅದನ್ನ ವೆರಿಫೈ ಮಾಡ್ತೀರಾ? ಥ್ರೂ ನೀವು ಲಾಯರ್ನ ಇಡ್ತೀರಾ, ಲಾಯರ್ ಅವ್ರ ಕಡೆಯಿಂದ ವೆರಿಫೈ ಮಾಡಿಸ್ತೀರಾ. ಅದಾದಮೇಲೆ ನೀವು ನಿಮಗೇನು ಡಾಕ್ಯುಮೆಂಟ್ಸ್ ಎಲ್ಲ ಇರುತ್ತೆ ನೀವು ನೆಟ್ಟಲ್ಲಿ ಕೂಡ ಅದನ್ನ ಚೆಕ್ ಮಾಡ್ಬೋದು. ಇಫ್ ಇನ್ ಕೇಸ್ ಅದರಲ್ಲಿ ಪ್ರತಿಯೊಂದು ಡೀಟೇಲ್ಸು ಅಂದರೆ ಎಷ್ಟನೇ ಪಾರ್ಟಿ ನೀವು ತೊಗೊಳ್ತಾ ಇರೋರು ಅಂತ ಪ್ರತಿಯೊಂದು ಡೀಟೇಲ್ಸ್ನ ನೀವು ಚೆಕ್ ಮಾಡಿದ ಮೇಲೆ ನೀವು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತೀರಾ. ಓಕೆನಾ, ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. BDA ಯಾಕೆ BDAಗೆ ಅಷ್ಟೊಂದು ದುಡ್ಡು ಕೊಡ್ಬೇಕು ನಾವು, ಏನಕ್ಕೆ? ಬಿಕಾಸ್ BDAಗೆ ನಿಮಗೆ ಎಲ್ಲಾನು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಚೆನ್ನಾಗಿ ಮಾಡಿ ಕೊಡ್ತಾರೆ. ಎಲ್ಲ ಪ್ರತಿಯೊಂದು ಡೀಟೇಲ್ಸ್ಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಯಾರನ್ನ ಇಟ್ಕೊಂಡಿರ್ತೀರ ಅವ್ರು ನಿಮಗೆ ಪ್ರತಿ ಡೀಟೇಲ್ಸ್ನು ಅವ್ರ ಹತ್ರ 100% ಕರೆಕ್ಟ್ ಆಗಿದ್ರೆ ಮಾತ್ರ ನಿಮ್ಮ ಹತ್ರ ಅವರು ತೊಗೊಂಡ್ಬರ್ತಾರೆ. ಮತ್ತು ನೀವು ಅದನ್ನು ನೆಟ್ಟಲ್ಲಿ ಚೆಕ್ ಮಾಡಬೇಕಾದ್ರೆ ನಿಮಗೆ ಎಲ್ಲ ಡೀಟೇಲ್ಸು ಸಿಗುತ್ತೆ, ಅಪ್ ಟು ಫಸ್ಟು ಓನರ್ ಯಾರು ಇರ್ತಾರೆ, ಅವರು ಯಾರಿಗೆ ಕೊಟ್ಟರು, ಅವರಿಂದ ಯಾರಿಗೆ ಸಿಕ್ತು, ಈಗ ನಾನು ಎಷ್ಟನೇ ತೊಗೊತಿದ್ದೀನಿ, ನಾನು ಏನು ಮಾಡಬೇಕಿದಕ್ಕೆ ಅಂತ ಪ್ರತಿ ಡೀಟೇಲ್ಸ್ನ ಅವರು ಇಂಚ್ ಇಂಚಾಗಿ ನಿಮಗೆ ಗೂಗಲಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಇಫ್ ನಾಟ್ ಅದು ನಿಮಗೆ ಸಿಗ್ತಾ ಇಲ್ಲ ಏನು ಮಾಡೋದು ಅಂತ ಅಂದರೆ ನೀವು ಯಾರು ಓನರ್ ನೀವು ಬೈ ಮಾಡ್ತಾ ಇರ್ತೀರ ಅವ್ರ ಹತ್ರನೇ ತೊಗೋಬೇಕಾಗತ್ತೆ. ಇದು ನಿಮಗೆ BDA ಅಲಾಟ್ಮೆಂಟ್ ಹೆಂಗಿರುತ್ತೆ ಅಂದರೆ ಕೆಲವೊಬ್ಬರು ಅವರೇ ಓನಾಗಿ ತೊಗೊಂಡು ಕಟ್ಸಿರ್ತಾರೆ, ಇನ್ನು ಕೆಲವರು ಬಿಲ್ಡರ್ ಪ್ರಾಪರ್ಟಿ ಅಂತ ಇರುತ್ತೆ. ಸೊ ಬಿಲ್ಡರ್ ಪ್ರಾಪರ್ಟಿ ಬಂದು ಅವರೇ ಎಲ್ಲ ಈ ಫರ್ನಿಚರಿಂದ ಹಿಡಿದು ಮತ್ತು ಪ್ರತಿಯೊಂದು ಪೇಂಟು ಪ್ರತಿಯೊಂದೂ ಅವರೇ ಮಾಡಿಬಿಟ್ಟಿರ್ತಾರೆ. ಸೊ ಅದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ಆ ಕಾಸ್ಟ್ನ ಅವ್ರು ತೊಗೊತಾರೆ. ನಾನು ಅಪ್ರಾಕ್ಸಿಮೇಟ್ ಹೇಳ್ತಾ ಹೋಗ್ತೀನಿ, ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನಾನು ಹಂಗೆ ಸಡನ್ನಾಗಿ ಪ್ರತಿಯೊಂದು ಡೀಟೇಲ್ಸ್ಗಳನ್ನ ಹೇಳೋದಕ್ಕಾಗೋದಿಲ್ಲ ಅಲ್ವಾ. ಸೊ ನಾನು ಅಪ್ರಾಕ್ಸ್ ಹೇಳ್ತಾ ಹೋಗ್ತೀನಿ, ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನೀವು ಒಂದು 75 ಲ್ಯಾಕ್ದು ಮನೆ ನೀವು ನೋಡ್ತಾ ಇದ್ದೀರಾ ಅಂತ ಅಂದರೆ ಆಲ್ರೆಡಿ ನಿಮ್ಮ ಹತ್ರ 30% ದುಡ್ಡು ಇರಬೇಕು. ಓಕೆನಾ, 75 ಲ್ಯಾಕ್ದು ನೀವು ಮನೆ ನೋಡ್ತಾ ಇದ್ದೀರಾ, ಇವಾಗ ನನ್ನ ಹತ್ರ ಒಂದು 50 ಲ್ಯಾಕ್ ಇದೆ ನಾನು ಕೊಟ್ಟು ಬೈ ಮಾಡ್ಬಿಡೋಣ ಅಂತ ನೀವು ಏಕ್ದಮ್ ನೀವು ತೊಗೊಳಕ್ಕೆ ಹೋದ್ರೆ ಆ ಥರ ಏನಾಗುತ್ತೆ ಅಂತ ಅಂದರೆ ನೆಕ್ಸ್ಟು ನಿಮಗೆ ರಿಜಿಸ್ಟ್ರೇಷನಿಗೆ ಪ್ಲಸ್ ಚಾರ್ಜಸ್ ಆಗುತ್ತೆ. ಮತ್ತು ನೀವಲ್ಲಿ ಸೆಂಟ್ರಲ್ ಯಾರ್ಯಾರು ಇರ್ತಾರೆ, ಏನಾದರೂ ಅವರಿಗೆ ಕೊಡಬೇಕಾಗತ್ತೆ ಅಥವಾ ನಿಮಗೆ ಮನೇಲೇ ಏನಾದರೂ ಪ್ರಾಬ್ಲಮ್ ಆಗುತ್ತೆ, ನಿಮ್ಮ ಹತ್ರ ಇವಾಗ ಸಡನ್ನಾಗಿ ಅಷ್ಟು ದುಡ್ಡು ನೀವು ಸ್ಪೆಂಡ್ ಮಾಡಿಬಿಟ್ಟಿದ್ದೀರಾ ಅಂದರೆ ಮತ್ತೆ ನೀವು ಆ ದುಡ್ಡನ್ನ ರೀಕಲೆಕ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಇದೆ. ಸೊ ನೀವೇನು ಮಾಡಬೇಕು ಅಂದರೆ ಮನೆಗೆ 30% ಆದರೆ ನಿಮಗೆ ನಿಮ್ಮ ಹೆಲ್ತ್ಗೆ ಅಥವಾ ನಿಮ್ಮ ಮನೆ ಸೇಫ್ಟಿಗೋಸ್ಕರ ನೀವು ಒಂದು 2-3 ಲ್ಯಾಕ್ ನಿಮ್ಮ ಹತ್ರ ಇರಲೇಬೇಕು. ಮಿನಿಮಮ್ 2-3 ಲ್ಯಾಕ್ ನಿಮ್ಮ ಹತ್ರ ಇರಲೇಬೇಕು, ಅದು ಎಮರ್ಜೆನ್ಸಿ ಫಂಡ್ ಅಂತ ಇಟ್ಕೊಂಡಿರಬೇಕು. ಸೊ ಇದಿಷ್ಟನ್ನು ನೀವು ಫಾಲೋ ಮಾಡಿಬಿಟ್ರೆ ಅಂದರೆ ನಿಮ್ಮ ಆಬ್ವಿಯಸ್ಲಿ ಸ್ವಲ್ಪ ಪ್ಯಾಕೇಜ್ ಎಲ್ಲ ಚೆನ್ನಾಗಿರಬೇಕು. ಯಾಕೆ ಇದೇನು ಸಡನ್ನಾಗೆ ಅಂತಲ್ಲ, ಇದು ನನ್ನ ಹಸ್ಬೆಂಡ್ ಕೇಸಲ್ಲಿ ಈ ಥರ ಆಯಿತು ಅಂದರೆ ಎಲ್ಲರಿಗೂ ಇದೇ ಥರ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಯಾರು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಪರ್ಟಿಕ್ಯುಲರಾಗಿ, ನಾನು ಅವ್ರಿಗೆ ಈ ವಿಡಿಯೋನ ಡೆಡಿಕೇಟ್ ಮಾಡ್ತೀನಿ.
ನೀವು ಇಂಜಿನಿಯರಿಂಗಲ್ಲೂ ಟೈಮ್ ವೇಸ್ಟ್ ಆಗ್ತದೆ. ಟೈಮ್ ವೇಸ್ಟ್ ಅಂದರೆ ನೀವು ಅಲ್ಲಿ ರೆಗ್ಯುಲರ್ ಕಾಲೇಜ್ಗೆ ಹೋಗ್ತಾ ಇರ್ತೀರಾ, ವರ್ಕ್ ಆಪರ್ಚುನಿಟಿ ಅದು ಇದು ಎಲ್ಲ ಮುಗಿದ ಮೇಲೆ ನಾವು ಮಾಡಬೇಕಾಗತ್ತೆ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು. ಆದರೆ ಇದೊಂದು ಆಪ್ಷನ್ ಕೂಡ ಇದೆ, ಇದನ್ನು ಕೂಡ ಮಾಡ್ಕೊಳ್ಬೋದು. ಸ್ವಲ್ಪ ಕಷ್ಟ, ನಾನು ಅವ್ರ ಹತ್ರ ವಿಚಾರಿಸ್ದಂಗೆ ಅವ್ರು ಹೇಳಿದ್ರು ಸ್ವಲ್ಪ ಕಷ್ಟ ಆಗತ್ತಂತೆ. ಅಂದರೆ ಕೆಲಸನೂ ಮಾಡ್ಕೊಂಡು ಅದನ್ನು ಮಾಡ್ಕೊಂಡು ಸ್ಕೋರ್ ಮಾಡೋದೆಲ್ಲ ಅಷ್ಟೊಂದು ಈಸಿ ಅಲ್ಲ, ತುಂಬ ಕಷ್ಟ ಅಂತಲೂ ಹೇಳ್ತಾ ಇದ್ರು. ಸೊ ಕೀಪ್ ದ್ಯಾಟ್ ಇನ್ ಮೈಂಡ್. ಸೇವಿಂಗ್ಸ್ ಒಂದು ಕಡೆ ಆದರೆ, ನಾನು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಆದಮೇಲೆ ನಂದು ಕೂಡ ಏನು ಬರ್ತಾ ಇತ್ತಲ್ಲ ಅಮೌಂಟು, ಇಬ್ಬರದ್ದು ನಾವು ರೊಟೇಷನ್ ಮಾಡ್ಕೊಳ್ತಾ ಇದ್ವಿ. ನಾನು ಮನೆ ಖರ್ಚು ನಾನು ನೋಡ್ಕೊಳ್ಳೋದಾದರೆ ಅವರು ಹೊರಗಡೆ ಖರ್ಚು, ಅಂದರೆ ಲೈಕ್ ಇ ಎಮ್ ಐ ಆಗಿರ್ಬೋದು. ನಿಮಗೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಒಂದು 80 ಲ್ಯಾಕ್ಸ್ ನೀವು ಮನೆ ತೊಗೊತಿದ್ದೀರಾ ಅಂತ ನಿಮ್ಗೆ ಆಗೇ ಆಗುತ್ತೆ. 75 ಅಂತ ನೀವು ಅಂದ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಬಿಕಾಸ್ ನೀವು ಒಳ್ಳೆ ಏರಿಯಾದಲ್ಲಿ BDA ಈ ಥರ ಅಲಾಟ್ಮೆಂಟಲ್ಲಿ ನೀವು ತೊಗೊತೀರಾ ಅಂತ ಅಂದರೆ ನಿಮ್ಗೆ ಯಾವ ಮನೆನೂ 75 ಬಿಲೋ ಅಂತೂ ಸಿಗೋದೇ ಇಲ್ಲ. ಎಲ್ಲ 85, 80, 90, 1 ಕ್ರೋರ್ ಈ ಥರ ಬರುತ್ತೆ. ಅದು 20-30 ಸೈಟ್ಗಳೇ ಅಷ್ಟೊಂದು ಕಾಸ್ಟ್ಲಿ ಇರುತ್ತೆ. ಸೊ ನೀವು ಹಂಗೆ ಕ್ಯಾಲ್ಕುಲೇಟ್ ಮಾಡ್ಕೊತಾ ಹೋಗಬೇಕು. ನಮ್ಮ ಹತ್ರ ನಾವು ಇಷ್ಟು ಮನೆ ತೊಗೋಬೇಕು ಅಂದರೆ ನಮ್ಮ ಹತ್ರ ಆಲ್ರೆಡಿ 30% ಇರಬೇಕು ದುಡ್ಡು ಅಂತ. ಆಮೇಲೆ ಬ್ಯಾಂಕ್ ಲೋನ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ, ಅದು ನಿಮ್ಮ ಸ್ಯಾಲರಿ ಬೇಸ್ ಮೇಲೆ ನೋಡಿ ಕೊಡ್ತಾರೆ. ಓಕೆನಾ, ನಿಮ್ಮ ಸ್ಯಾಲ್ರಿ ಎಷ್ಟು ಬರುತ್ತೆ, ನಿಮ್ಮ ರೊಟೇಷನ್ ಹೆಂಗಿದೆ, ಏನು ಪ್ರತಿಯೊಂದನ್ನು ಚೆಕ್ ಮಾಡಿ ಅವ್ರು ನಿಮಗೆ ಲೋನ್ ಕೊಡೋದು. ಗೌರ್ಮೆಂಟ್ ಲೋನ್ ಗೌರ್ಮೆಂಟ್ ಇದರಲ್ಲಿ ಅಷ್ಟು ಈಸಿಯಾಗಿ ಲೋನ್ ಆಗೋದಿಲ್ಲ, ಸ್ವಲ್ಪ ಕಷ್ಟ ಇರುತ್ತೆ. ಆಮೇಲೆ ನಿಮ್ಗೆ EMI ಅದನ್ನೆಲ್ಲ ಅವರು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಅದೊಂದು ಪ್ರೋಸೆಸ್ ನಿಮಗೆ ಗೊತ್ತಿರುತ್ತೆ. ಆಮೇಲೆ ನಂದೇನು ಇನ್ಕಮ್ ಬರ್ತಾ ಇತ್ತಲ್ಲ, ಅದನ್ನು ಮತ್ತು ನನ್ನ ಹಸ್ಬೆಂಡನ್ನು ರೊಟೇಷನ್ ಮಾಡ್ಕೊತಾ ಇದ್ವಿ ನಾವು. ನಂದನ್ನು ನಾನು ಮನೆ ಖರ್ಚಿಗೆ ಅಥವಾ ನನ್ನ ಶಾಪಿಂಗ್ ಆಗಿರ್ಬೋದು ಪ್ರತಿಯೊಂದನ್ನು ನಾನು ನಂದರಲ್ಲಿ ರೊಟೇಷನ್ ಮಾಡ್ಕೊಳ್ತಾ ಇದ್ದೆ. ಅವ್ರ ಅಮೌಂಟನ್ನು ಸ್ವಲ್ಪ ದಿನ ಅಷ್ಟೇ, ಈ ರೊಟೀನ್ ಏನಿರುತ್ತೆ ಇದು ನಿಮಗೆ ಸ್ವಲ್ಪ ದಿನ ಬೇಕೇ ಬೇಕು. ಬಿಕಾಸ್ ಸ್ಟಾರ್ಟಿಂಗಲ್ಲಿ ನಿಮಗೆ ಒಂದೆರಡರಲ್ಲಿ ಎಕ್ಸ್ಟ್ರಾ ದುಡ್ಡು ಹೋಗ್ತಾ ಇರ್ಬೋದು, ಆವಾಗ ನಿಮ್ಗೆ ಏನನ್ಸುತ್ತೆ ಓ ಏನು ಇಷ್ಟೊಂದು ಖಾಲಿ ಆಗ್ತಾ ಇದೆಯಲ್ಲ ಸ್ಯಾಲ್ರಿನಲ್ಲಿ ಅಂತ ಅನ್ಸೋ ಥರ ಅನ್ಸುತ್ತೆ, ಮತ್ತು 3 ಮಂತ್ಸ್ ಅಡ್ಜಸ್ಟ್ ಆಗೋವರೆಗೂ. ಆಮೇಲೆ ನಿಮಗೆ ಅಭ್ಯಾಸ ಆಗ್ಬಿಡತ್ತೆ. ನಾನು ಮೊದಲೇ ಹೇಳ್ದಂಗೆ ಬರೀ ಒಬ್ರದೇ ದುಡ್ಡು ಮೇಲೆ ಡಿಪೆಂಡ್ ಆಗಿ ನೀವು ಯಾವುದೇ ಥರ ಅಟ್ ದಿಸ್ ಏಜ್ ನೀವು ಹಾಗೆ ಇದು ಮಾಡೋಕ್ಕಾಗಲ್ಲ, ಜಂಪ್ ಮಾಡೋಕ್ಕಾಗಲ್ಲ ಒಂದೇ ಸಲ. ಇಬ್ಬರೂ ದುಡಿತಾ ಇದ್ದರೆ, ಇಬ್ರಿಗೂ ಆ ಕಾನ್ಫಿಡೆನ್ಸ್ ಇದ್ದರೆ ನನಗೂ ಬರ್ತಾ ಇದೆ ಇನ್ಕಮು, ಸೊ ದಟ್ ಇಬ್ಬರೂ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು ಮುಂದೆ ಅಂತ. ನಿಮ್ಗೆ ಆ ಕಾನ್ಫಿಡೆನ್ಸ್ ಇದ್ದರೆ, ಸೆಲ್ಫ್ ಕಾನ್ಫಿಡೆನ್ಸ್, ಡೆಫಿನೆಟ್ಲಿ ನೀವು ಮನೇನ ಬೈ ಮಾಡ್ಬೋದು. ನನ್ನ ಮನೆ ಕಾಸ್ಟ್ನ ನೀವು ಕೇಳ್ತಾ ಇದ್ರಿ ಲಾಸ್ಟ್ ಟೈಮ್, ನೀವು ಅದನ್ನು ಮೆನ್ಷನ್ ಮಾಡಿಲ್ಲ. ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ನೀವು ತುಂಬ ಜನ ಚೆಕ್ ಮಾಡಿಲ್ಲ ಅಂತ ಅನಿಸುತ್ತೆ. ನಂದು 20-30 ಸೈಟಲ್ಲಿ ನಾವು ಮನೆ ತೊಗೊಂಡಿರೋದು. ನಾನು ಅಫ್ರಾಕ್ಸ್ ಹೇಳ್ತೀನಿ ಅಗೇನ್, 75-82 ಲ್ಯಾಕ್. ಓಕೆನಾ, ಇದು ಜಸ್ಟು ಮನೆ ಕಾಸ್ಟ್ ನಾನು ನಿಮ್ಗೆ ಹೇಳ್ತಾ ಇರೋದು, ಇಷ್ಟು ಅಫ್ರಾಕ್ಸ್ ಅಂತ. ನನಗೆ ರಿಜಿಸ್ಟ್ರೇಷನ್ ಎಲ್ಲ ಸೇರಿ 86 ಲ್ಯಾಕ್ಸ್ ಆಗಿರೋದು. ಮತ್ತು ಇನ್ನೊಂದೇನು ಅಂತ ಅಂದರೆ, ನೀವು ಮನೆ ತೊಗೊತಾ ಇದ್ದೀರಾ, ಮನೆ ತೊಗೊಂಡಿದ್ದಾಯಿತು, ಪ್ರತಿಯೊಂದು ಆಯಿತು, ನೀವು ಎಲ್ಲನೂ ಮೊದಲೇ ಚೆಕ್ ಮಾಡಿ ಆಮೇಲೆ ನೀವು ಮನೆ ಬೈ ಮಾಡಬೇಕು. ಬಿಕಾಸ್ ಒಂದೊಂದು ಸಲ ಏನಾಗುತ್ತೆ, ವಾಟರ್ ಪ್ರಾಬ್ಲಮ್ ಏನಾದರೂ ಇದ್ದರೆ, ಕೆಳಗಡೆ ಬೇಸ್ಮೆಂಟಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಸಖತ್ ಕಷ್ಟ ಆಗುತ್ತೆ. ನೀವು ಮೊದಲೇ ಎಲ್ಲನೂ ಕ್ಲಿಯರ್ ಕಟ್ ಆಗಿ ನೋಡಿಕೊಂಡು ಬೈ ಮಾಡಬೇಕು. ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರೂ ನೀವು ದುಡಿತಾ ಇದ್ದೀರಾ ಅಂತ ಅಂದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್ ಇನ್ ಬ್ಯಾಂಗ್ಲೋರ್. ಬಿಕಾಸ್ ಅವೆರಡೂ ದುಡ್ಡನ್ನ ನೀವು ತುಂಬ ನೀಟಾಗಿ ರೊಟೇಷನ್ ಮಾಡ್ಬೋದು. ನಾನು ನನ್ನ ಪ್ರೊಫೆಷನ್ಗೆ ಬಂದಮೇಲೆ ನಾನು ನನ್ನ ಹಸ್ಬೆಂಡ್ಗೆ ಅಷ್ಟೊಂದು ಡಿಫಿಕಲ್ಟ್ ಅಂತ ಅನಿಸೇ ಇಲ್ಲ. ಬಿಕಾಸ್ ನಾನು ದುಡಿತಾ ಇದ್ದೆ, ಅವರು ದುಡಿತಾ ಇದ್ದರು, ಏನು ಪರ್ಸ್ನಲ್ ಖರ್ಚುಗಳಿತ್ತು, ನಾವಿಬ್ಬರೂ ಒಬ್ರ ಮೇಲೆ ಒಬ್ಬರು ಡಿಪೆಂಡ್ ಆಗಿರಲಿಲ್ಲ, ಇಬ್ಬರು ಇಂಡಿಪೆಂಡೆಂಟ್ ಆಗಿ ತುಂಬ ನೀಟಾಗೆ ನಮ್ಮ ದುಡ್ಡುಗಳನ್ನ ರೊಟೇಟ್ ಮಾಡ್ಕೊತಾ ಇದ್ವಿ. ಸೊ ಹಾಗಾಗಿ ಇಬ್ಬರು ದುಡಿಯೋದ್ರಿಂದ ಇಲ್ಲಿ ತುಂಬ ಯೂಸ್ ಇದೆ ಬ್ಯಾಂಗ್ಳೂರಲ್ಲಿ. ಬರೀ ಹಸ್ಬೆಂಡ್ ಒಬ್ಬರೇ ದುಡ್ದು ಇಷ್ಟು ಚಿಕ್ಕ ವಯಸ್ಸಿಗೆ ನೀನು ಮನೆ ತಗೋ, ನೀನು ಅದು ಮಾಡು ಇದು ಮಾಡು ಅಂತ ಪ್ರೆಷರ್ ಹಾಕೋದ್ರಲ್ಲಿ ಅರ್ಥನೇ ಇಲ್ಲ. ಸೊ ಲಾಸ್ಟ್ ನನ್ನ ಕನ್ಫ್ಯೂಷನ್ ಏನು ಅಂತ ಅಂದರೆ, ಜೊತೆಗೆ ದುಡ್ದು ಜೊತೆಗೆ ಇಬ್ಬರು ಆ ಒಂದು ಪುಟ್ಟ ಮನೆ ಮಾಡಿಕೊಂಡ್ರು ಅದು ಸ್ವರ್ಗ ಥರನೇ ಇರುತ್ತೆ ನಿಜವಾಗ್ಲೂ ಹೇಳಬೇಕಂದ್ರೆ. ಸೊ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಈ ಮನೆ ಬೈ ಮಾಡಿದ್ಮೇಲೆ. ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಪರ್ಟಿಕ್ಯುಲರಾಗಿ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ನನಗೆ ಇನ್ಬಾಕ್ಸ್ ಮಾಡಿ, ನಾನು ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡ್ತೀನಿ. ನಾನು ಇದರಲ್ಲಿ ಆಲ್ಮೋಸ್ಟ್ ನನಗೆ ಬೇಕಾಗಿದ್ದ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನ ಪ್ರತಿಯೊಂದೂ ನಾನು ನಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಇನ್ಯಾವುದಾದ್ರೂ ಇದರಲ್ಲಿ ನಾನು ಬಿಟ್ಟಿದ್ದೀನಿ ಅಥವಾ ಇನ್ಯಾವುದಾದ್ರೂ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂತ ಏನಾದರೂ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ನನಗೆ ಮೆಸೇಜ್ ಮಾಡಿ, ನಾನು ಅದೇ ಟಾಪಿಕ್ ಮೇಲೆ ಒಂದು ವಿಡಿಯೋನ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಈ ವಿಡಿಯೋ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.